ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತಿನ ಒಂದು ಎಪಿಸೋಡ್ ಪ್ರೋಮೋವನ್ನು ನೋಡಿರ್ಬೋದು. ಡ್ರೋಮ್ ಪ್ರತಾಪ್ ಅವರ ಒಂದು ಭವಿಷ್ಯ ಸರಿ ಇಲ್ಲ ಎನ್ನುವಂಥ ಮಾತನ್ನು ಗುರುಜಿ ತಿಳಿಸ್ತಾರೆ. ಗುರುಜಿ ಹೇಳಿದಂಥ ಮಾತಿಗೆ ತುಂಬಾ ಬೇಸರ ಪಡ್ಕೋತಾರೆ ಪ್ರತಾಪ್. ಹಾಗಾದರೆ ಪ್ರತಾಪ್ ಅವರ ಮುಂದಿನ ಭವಿಷ್ಯ ನಿಜಕ್ಕೂ ಸರಿ ಇರೋದಿಲ್ವಾ? ಗುರುಜಿ ಹೇಳಿದಂಥ ಒಂದು ಭವಿಷ್ಯ ನಿಜ ಆಗುತ್ತಾ? ಈಗೆಂದು ನೋಡೋದಾದರೆ ಭವಿಷ್ಯ ಇದ್ರೂ ಇರ್ಬೋದು, ಇಲ್ದೇನೂ ಕೂಡ ಇರ್ಬೋದು. ಒಟ್ಟಿನಲ್ಲಿ ಪ್ರತಾಪ್ ಇದರಿಂದಾಗಿ ತುಂಬಾ ಬೇಸರ ಪಟ್ಕೊಂಡಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ. ನಿನ್ನ ಒಂದು ಭವಿಷ್ಯ ಸರಿ ಇಲ್ಲ ಅಂತ ಕೂಡ ತಿಳಿಸ್ತಾರೆ. ಜೊತೆಗೆ ಒಂದು ಸರ್ಪ್ರೈಸ್ ಆಗಿರುವಂತ ಒಂದು ಗಿಫ್ಟ್ ಅನ್ನು ಕೂಡ ತಗೊಬಂದಿದ್ದಾರೆ ಗುರುಜಿ. ಅದು ಏನಪ್ಪ ಅಂದ್ರೆ, ಆ ಒಂದು ದೇವಸ್ಥಾನದಿಂದ ಸ್ವತಃ ಒಂದು ಕುಂಕುಮ ಇರುತ್ತಲ್ಲ, ದೇವರತ್ತೆ ಇಟ್ಟಿರುವಂತ ಕುಂಕುಮವನ್ನು ತಗೊಬಂದು ಪ್ರತಾಪ್ ಅವರಿಗೆ ಕೊಡ್ತಾರೆ. ಪ್ರತಾಪ್ ಅವರು ನಮಸ್ಕರಿಸಿ ಕಾಲಿಗೆ ಬಂದು ಆಶೀರ್ವಾದ ಪಡೆದುಕೊಂಡು ಅದನ್ನ ಕುಂಕುಮವನ್ನ ಹಣೆಗೆ ಇಟ್ಕೋತಾರೆ. ನಿನಗೆ ಒಳ್ಳೇದಾಗುತ್ತೆ ನೋಡೋಣ. ಆದರೂ ಕೂಡ ತುಂಬಾ ಕಷ್ಟಕರವಾಗಿದೆ. ತಂದೆ ತಾಯಿಯ ಜೊತೆ ನೀನು ಬೆರೆಯಬಾರದು, ಬೆರೆತಿತ್ತು ಕಂಪ್ಲೀಟ್ ಆಗಿ ಒಂದು ನಾಶ ಆಗೋಗುತ್ತೆ, ಕಂಪ್ಲೀಟ್ ಆಗಿ ಒಂದು ಅಪಾಯ ಕೂಡ ಉಂಟು. ದೂರ ಇದ್ದು ಬಹಳಷ್ಟು ರೀತಿಯಲ್ಲಿ ಕೂಡ ಹೇಳ್ತಾರೆ. ನೀನು ಫ್ಯಾಮಿಲಿಗೆ ಹತ್ತಿರವಾದರೆ ಎಸ್ಕೆ ಇದ್ದಂತೆ ಎಂಬ ಮಾಹಿತಿಯನ್ನು ಕೂಡ ತಿಳಿಸ್ತಾರೆ. ಪ್ರತಾಪ್ಗೆ ತುಂಬಾ ಬೇಸರ ಆಗುತ್ತೆ. ಇದರಿಂದಾಗಿ ಪ್ರತಾಪ್ ಯಾವ ರೀತಿ ಎಚ್ಚೆತ್ತುಕೊಳ್ತಾರೆ, ಜೊತೆಗೆ ಯಾವ ರೀತಿಯ ಒಂದು ರಿಯಾಕ್ಷನ್ನ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ.